ಡಿಟಿವಿ ಫ್ಯಾಷನ್ ಗೆ ನಿಮಗೆ ಅಭಿಪ್ರಾಯ ಸ್ವಾಗತ. ನಾನು ಮಾಸ್ಟರ್ ತುಕಾರಾಮ. ನಾನು ಇವತ್ತು ಫ್ರಂಟ್ ಅಲ್ಲಿ ಬೋಟ್ ನೆಕ್ಕು, ಬ್ಯಾಕ್ ಅಲ್ಲಿ ಫುಲ್ ಡೀಪ್ ನೆಕ್ಕು ಯಾವ ತರ ಕಟಿಂಗ್ ಮಾಡಬೇಕಂತೇಳಿ ತುಂಬಾ ಡಿಟೇಲ್ ಆಗಿ ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಿಮ್ಗೆ ಯಾರಿಗಾದ್ರೂ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರಿಗೆ ನಾನು ರೆಡಿ ಬ್ಲೌಸ್ ಕಟಿಂಗ್ ತಗೋಬಂದಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಮೇಲ್ಗಡೆ ವಾಟ್ಸಪ್ ನಂಬರ್ ಕಾಣ್ತಾ ಇದೆ, ಆ ವಾಟ್ಸಪ್ ನಂಬರ್ಗೆ ನಿಮ್ಗೆ ಯಾವ ಸೈಜ್ ಬೇಕು ಮತ್ತು ನಿಮ್ಮ ಹೆಸರು ಫುಲ್ ಅಡ್ರೆಸ್ ಕೊಟ್ಟರೆ ಸಾಕು, ಇದು ಬುಕ್ಕಿಂಗ್ ಆಗುತ್ತೆ, ಕ್ಯಾಶ್ ಆ್ಯಂಡ್ ಡೆಲಿವರಿನೇ ಇರುತ್ತೆ. ಫ್ರೆಂಡ್ಸ್, ಇವಾಗ ನಾವು ಫ್ರಂಟಲ್ಲಿ ಬೋಟ್ ನೆಕ್ಕು, ಬ್ಯಾಕಲ್ಲಿ ಫುಲ್ ಡೀಪ್ ನೆಕ್ಕು ಯಾವ ಥರ ಕಟಿಂಗ್ ಮಾಡಬೇಕಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಾವು ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ಬ್ಯಾಕ್ ಲೆಂತು 13.5, ಶೋಲ್ಡರ್ 13.5, ಆರ್ಮಲು 15, ಅಪ್ಪರ್ ಚೆಸ್ಟು 32.5, ಚೆಸ್ಟು 34, ವೇಸ್ಟು 28, ಫಸ್ಟ್ ಡಾಟ್ ಪಾಯಿಂಟ್ 9 ಇಂಚು. ಇದು ಬಂದು ಫ್ರಂಟಲ್ಲಿ ಬೋಟ್ ನೆಕ್ ಇರುತ್ತೆ, ಬ್ಯಾಕಲ್ಲಿ ಡೀಪ್ ನೆಕ್ ಇರುತ್ತೆ. ಇದು ನಾವು ಬ್ಯಾಕಲ್ಲೇ ಹುಕ್ಸ್ ಇಟ್ಕೋಬೇಕಾಗತ್ತೆ, ಯಾಕಂತಂದರೆ ನಮಗೆ ಫ್ರಂಟಲ್ಲಿ ತುಂಬ ಮೇಲೆವರೆಗೂ ಹುಕ್ಸ್ ಬರುತ್ತಲ್ವ, ಅದಕ್ಕೋಸ್ಕರ. ಮಾರ್ಜಿನ್ಗೋಸ್ಕರ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಬಂದು ನಾವು ಹುಕ್ಸು ಬ್ಯಾಕಲ್ಲಿ ಹುಕ್ಸ್ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಫ್ರಂಟಲ್ಲಿ ಬೋಟ್ ನೆಕ್ ಇರುವಾಗ ನಮಗೆ ಬ್ಯಾಕಲ್ಲಿ ಡೀಪ್ ನೆಕ್ ಇರುವಾಗ ನಾವು ಬ್ಯಾಕಲ್ಲೇ ಹುಕ್ಸ್ ಮಾಡಬೇಕಾಗತ್ತೆ. ಬ್ಯಾಕ್ ಲೆಂತು 13.5 ಇದೆ, 13.5ಗೆ ನಾವು 1/2 ಇಂಚು ಎಕ್ಸ್ಟ್ರಾ ತಗೊಳ್ಳೋಣ. ಅಂದರೆ ಕಚ್ಚಾ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಸ್ಟ್ರೈಟ್ಗೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ನಾವು ಆರ್ಮಲ್ ಡೌನ್ ಎಷ್ಟು ಇಳಿಸ್ಬೇಕಂದ್ರೆ 34 ಚೆಸ್ಟ್ ಇದೆ, 34 ಚೆಸ್ಟ್ಗೆ ನಾವು 1/2 ಭಾಗ ಡಿವೈಡ್ ಮಾಡಿಕೊಂಡು ನಾವು ಇದನ್ನು 5.75 ಬರುತ್ತೆ, 5.75ಗೆ ನಾವು 1/4 ಇಂಚು ಕಡಿಮೆ ತಗೊಳ್ಳೋಣ. ಅಂದರೆ 5.5 ಇಂಚಿಗೆ ನಾವು ಮಾರ್ಕ್ ಹಾಕ್ಕೊಳ್ಳೋಣ. ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನಾವು ಎಲ್ಲದಕ್ಕಿಂತ ಮುಂಚೆ ನಾವು ಡೀಪ್ ಎಷ್ಟಿದೆ ಅಂದ್ಬಿಟ್ಟು ಮಾರ್ಕಿಂಗ್ ಹಾಕ್ಕೊಳ್ಳೋಣ. 10 ಇಂಚು ಡೀಪ್ಗೆ ನಾನು ಬ್ಯಾಕ್ ಕಟಿಂಗ್ ಮಾಡ್ತಾ ಇದ್ದೀನಿ. ಜಸ್ಟ್ ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನೆಕ್ಸ್ಟು ವೇಸ್ಟು, ನಾವು ಯಾವಾಗ ಬೇಕಾದರೂ ಮಾರ್ಕಿಂಗ್ ಹಾಕ್ಕೋಬೋದು. ವೇಸ್ಟು 28 ಇದೆ, 28ಗೆ ನಮಗೆ 4ನೇ ಭಾಗದಲ್ಲಿ 7, 7ಕ್ಕೆ ಡಾಟ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ. ಅಪ್ಪರ್ ಚೆಸ್ಟು 32.5 ಇದೆ, 32.5ಗೆ ನಮಗೆ 8 ಒಂದು ಪುಳ್ಳಿ ಬರುತ್ತೆ. 10 ಇಂಚ್ ಡೀಪ್ಗೆ ನಮಗೆ ರೆಡಿ ಇಟ್ಕೊಳ್ಳೋಣ. ಅಂದರೆ ನಮಗೆ ನೆಕ್ ಜಾರತ್ತಲ್ವ, ಅದಕ್ಕೋಸ್ಕರ ನಾವು ರೆಡಿ ಇಟ್ಕೊಳ್ಳೋಣ. ಶೋಲ್ಡರ್ 13.5 ಇದೆ, 13.5ಗೆ ನಾವು 10 ಇಂಚ್ ಡೀಪ್ಗೆ 2 ಇಂಚು ಶೋಲ್ಡರ್ ಮೈನಸ್ ಮಾಡೋಣ. 2 ಇಂಚು ಶೋಲ್ಡರ್ ಮೈನಸ್ ಮಾಡಿ ನಾವು ಇದನ್ನು ಸ್ಟ್ರೈಟ್ ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಂಡು 3/4 ಇಂಚು ಈ ಥರ ಕ್ರಾಸ್ ತಗೊಳ್ಳೋಣ. ಕ್ರಾಸ್ ತಗೊಂಡು ನಾವು ಇದನ್ನು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಹೊಲಿಗೆ ಹಾಕ್ತೀವಲ್ಲ ಅಲ್ಲಿಗೆ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದು ಬಂದು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ನಾವಿವಾಗ ಆರ್ಮಲ್ ಶೇಪು ಜಸ್ಟ್ ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇವಾಗ 15 ಇಂಚು ಆರ್ಮಲ್ ಇದೆ, 15 ಇಂಚಿಗೆ ನಮಗೆ ಎಷ್ಟು ಬರುತ್ತೋ ಚೆಕ್ ಮಾಡ್ಕೊಳ್ಳೋಣ. ಫಸ್ಟೇ ನಮಗೆ 7.5 ಒಂದು ಪುಳ್ಳಿ ಬಂದಿದೆ, 1 ಪುಳ್ಳಿ ಜಾಸ್ತಿ ಬಂದರೆ ಪರವಾಗಿಲ್ಲ. ಶೋಲ್ಡರ್ ಪಟ್ಟಿ 2 ಇಂಚು ಇಲ್ಲ 1.75 ಇಂಚ್ವರೆಗೂ ಬೋಟ್ ನೆಕ್ಗೆ ಇದ್ರೆ ಸಾಕು. ನಾನು ಇದಕ್ಕೆ 2 ಇಂಚಿಗೆ ಇಡ್ತಾ ಇದ್ದೀನಿ. ಇದು ಒಂದು ಫ್ರಂಟಲ್ ಬೋಟ್ ನೆಕ್ಕು, ಬ್ಯಾಕಲ್ಲಿ ಡೀಪ್ ನೆಕ್ಕು. ಬ್ರಾಡು 3.5 ಇಂಚು ಅಂದರೆ 6.5 ಇಂಚು ಬ್ರಾಡ್ ಇಡ್ತಾ ಇದ್ದೀನಿ. ಅದಕ್ಕಿಂತ ಜಾಸ್ತಿ ಬೇಕು ಅಂದರೆ ನಮಗೆ ಇನ್ನೂ ಸ್ವಲ್ಪ ಬ್ಲೌಸ್ ಅನ್ನೋದು ಟೈಟ್ ಅನ್ನೋದು ಮಾಡಬೇಕಾಗತ್ತೆ. ನಾನು 6.5 ಇಂಚಿಗೆ ಬ್ರಾಡ್ ತಗೊಂಡಿದ್ದೀನಿ. ಜಸ್ಟ್ ನೆಕ್ಕಿಗೆ ಜಸ್ಟ್ ಈ ಥರ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಸಾಕು. ನಾವು ರೌಂಡ್ ನೆಕ್ಕೇ ಅಲ್ಲ, ಬೇರೆ ನೆಕ್ಕಿಗೂ ಶೇಪ್ ಮಾಡ್ಕೋಬೋದು. ನಾವಿದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ನಾವು ಯಾವ ಥರ ಮಾರ್ಕಿಂಗ್ ಹಾಕ್ಕೊಂಡಿದ್ದೀವೋ ಅದೇ ಥರ ಸೇಮ್ ನೀಟಾಗಿ ನಾವು ಕಟಿಂಗ್ ಮಾಡಿಕೊಂಡ್ರೆ ಸಾಕು, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿಗೊಂದು ಚಟ್ಕ ಹಾಕ್ಕೊಳ್ಳೋಣ ಸಾಕು. ಇದನ್ನು ನೋಡಿ ಈ ಥರ ಅರ್ಧಕ್ಕೆ ಫೋಲ್ಡಿಂಗ್ ಮಾಡಿ ಬ್ಯಾಕ್ ಡಾಟ್ ಮಾರ್ಕು ನೋಡಿ ಈ ಥರ ತಗೊಂಡು ನಾವಿದನ್ನು 4.5 ಇಂಚ್ವರೆಗೂ ತಗೋಬೋದು. ಬ್ಲೌಸ್ ಲೆಂತ್ ಜಾಸ್ತಿ ಏನಾದರೂ ಇದ್ದರೆ ನಾವು
डाट लेंथ जास्ती मोबाइल नमें नार्मल लेंथ नमें नाकूवरे इंच वर्गू डाट साकु ना सेंटर को मार्किंग हाकु ಈಕಡೆ ಅರ್ಧ ಇಂಚು ನಾವು ಆ ಕಡೆ ಅರ್ಧ ಇಂಚು ನಾವು ಡಾಟ್ಗೋಸ್ಕರ ಮಾರ್ಕಿಂಗ್ ಹಾಕೊಂಡ್ರೆ ಸಾಕು ನಾವು ಲೈನಿಂಗಲ್ಲಿ ಕಟ್ಟಿಂಗ್ ಮಾಡುವಾಗ ನಾವು ಎರಡೂ ಕಡೆ ಡಾಟ್ ಮಾರ್ಕಿಂಗ್ ಹಾಕೋಬೇಕು ನೋಡಿ ನಾವು ಇದನ್ನು ಡೀಪ್ ನೆಕ್ ಇರುವಾಗ ಒಂದು ಅರ್ಧ ಇಂಚು ಲೆವೆಲ್ ಮಾಡ್ಕೊಂಡ್ರೆ ಸಾಕು ಫ್ರಂಟ್ ಬೋಟ್ ನೆಕ್ ಇರೋದ್ರಿಂದ ನಾವು ಜಸ್ಟ್ ನಾವು ಶೋಲ್ಡರ್ಗೆ ಸ್ಟ್ರೈಟ್ಗೆ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ನೆಕ್ಸ್ಟ್ ಬಂದು ನಾವು ಆರ್ಮಲ್ ಡೌನು ಬ್ಯಾಕ್ ಗಿಂತ ಒಂದು ಅರ್ಧ ಇಂಚು ಲೆಂತ್ ಜಾಸ್ತಿ ತಗೊಳ್ಳೋಣ ಅಂದ್ರೆ ಡೌನ್ ಜಾಸ್ತಿ ಮಾಡ್ಕೊಳ್ಳೋಣ 6 ಇಂಚು ತಗೊಂಡು ನಾವು ಇದಕ್ಕೆ ಸ್ಟ್ರೈಟ್ ಗೊಂದು ಮಾರ್ಕಿಂಗ್ ಹಾಕೊಳ್ಳೋಣ ಸ್ಟ್ರೈಟ್ ಗೊಂದು ಮಾರ್ಕಿಂಗ್ ಹಾಕೊಂಡು ನಾವು ಇವಾಗ ಶೋಲ್ಡರ್ ನೋಡ್ಕೊಳ್ಳೋಣ ಶೋಲ್ಡರ್ ಬಂದು 13 ವರೆ ಇದೆ 13 ವರೆಗೆ ನಾವು 13 ವರೆನೇ ಇಟ್ಕೊಳ್ಳೋಣ ನಾವು ಇದನ್ನ ಫಸ್ಟ್ ಅಪ್ಪರ್ ಚೆಸ್ಟ್ ತಗೊಳ್ಳೋಣ ಅಪ್ಪರ್ ಚೆಸ್ಟ್ ಮೂವತ್ತ ಎರಡುವರೆ ಇದೆ ಮೂವತ್ತೆರಡುವರೆಗೆ ಇದು ಬೋಟ್ ನೆಕ್ ಇರೋದ್ರಿಂದ ನಾವು ಮುಕ್ಕಾಲು ಇಂಚು ಲೂಸ್ ಇಟ್ಕೋಬೇಕಾಗತ್ತೆ ಇದು ಬಂದು ನೋಡಿ ಅಪ್ಪರ್ ಚೆಸ್ಟು ಇದನ್ನು ಹಾಫ್ ತಗೊಂಡು ಇದನ್ನು ಇಲ್ಲಿಂದ ಎರಡು ಮುಕ್ಕಾಲಿಗೆ ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ನೆಕ್ಸ್ಟ್ ಬಂದು ನಾವಿದು ಇದು ಬಂದು ಬ್ಯಾಕು ಇದು ಬಂದು ಫ್ರಂಟು ನಾವಿದನ್ನು ಫ್ರಂಟ್ ಶೇಪ್ ಏನಿದೆ ನೋಡಿ ಸ್ಟ್ರೈಟ್ ಬಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಮಾರ್ಕಿಂಗ್ ಹಾಕ್ಕೊಂಡು ಶೋಲ್ಡರ್ ಪಟ್ಟಿ ನೋಡಿ ಬ್ಯಾಕ್ ಎಷ್ಟೈತೋ ಅಷ್ಟಕ್ಕೆ ಮಾರ್ಕಿಂಗ್ ಹಾಕ್ಕೊಳ್ಳೋಣ ಡೌನ್ ಕೂಡ ನಾವು ಅರ್ಧ ಇಂಚು ನೋಡಿ ಡೌನ್ ತಗೊಳ್ಳೋಣ ಬೋಟ್ ನೆಕ್ಗೆ ನಾವು ಡೀಪು 3 ಇಲ್ಲ 3.5 ವರೆಗೂ ನಾವು ತಗೋಬೋದು ಇಲ್ಲಿಗೊಂದು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಈ ಕಡೆಯಿಂದ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ನೋಡಿ ಈ ಪಾಯಿಂಟಲ್ಲಿ 1 ಇಂಚು ಈ ಥರ ತಗೊಂಡು ಜಸ್ಟ್ ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು ಫಸ್ಟ್ ಡಾಟ್ ಪಾಯಿಂಟ್ ನೋಡಿ ಇಲ್ಲಿಗೆ ನಾವು ಎಷ್ಟು ಹೊಲಿಗೆ ಹಾಕ್ತೀವೋ ಅಷ್ಟಿಂದ ಮೆಜರ್ಮೆಂಟ್ ತೊಗೊಂಡ್ರೆ ಸಾಕು 9 ಇಂಚು ಫಸ್ಟ್ ಡಾಟ್ ಪಾಯಿಂಟ್ ಇದೆ ಬೋಟ್ ನೆಕ್ ಬಂದಾಗ ಒಂದು 1/2 ಇಂಚು ಡೌನ್ ಇಳಿಸಿದ್ರು ಸಾಕು ನಾವಿದಕ್ಕೆ ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಂಡು ನಾವು ನೋಡಿ ಬ್ಯಾಕ್ ಈ ಥರ ಇಟ್ಕೊಂಡು ಬ್ಯಾಕ್ಗಿಂತ ಒಂದು 1/4 ಇಂಚು ಲೆಂತ್ ಇಟ್ಕೊಂಡ್ರೆ ಸಾಕು ಇದನ್ನು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಮಾರ್ಕಿಂಗ್ ಹಾಕ್ಕೊಂಡು ನೋಡಿ ಡಾಟ್ ಪಾಯಿಂಟ್ ವಿಡ್ತು ಚೆಸ್ಟಲ್ಲಿ 10ನೇ ಭಾಗ ತೊಗೊಂಡ್ರೆ ಸಾಕು 10ನೇ ಭಾಗದಲ್ಲಿ ನಾವು ಡೌನ್ಗೆ 1 ಇಂಚು ಕಡಿಮೆ ತೊಗೊಂಡ್ರೆ ಸಾಕು ಚೆಸ್ಟು 34 ಇದೆ 34ಕ್ಕೆ ನಮಗೆ 8.5 ಇದಕ್ಕೊಂದು 1/4 ಇಂಚು ಎಕ್ಸ್ಟ್ರಾ ಲೂಸ್ ಬಿಡಬೇಕಾಗತ್ತೆ ನಾವು ಇದನ್ನು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಇದು ಕಚ್ಚಾ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಬಿಟ್ಕೊಳ್ಳೋಣ ನಾವಿದನ್ನು ವೇಸ್ಟ್ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೋಡಿ ಇಲ್ಲಿಗೆ ಒಂಚೂರು ಒಂದು 1/2 ಇಂಚು ಈ ಥರ ಸೇಪ್ ತೊಗೊಂಡ್ರೆ ಸ್ವಲ್ಪ ನೀಟಾಗಿ ನಮಗೆ ತುಂಬ ನೀಟಾಗಿ ಸೇಪ್ ಬರುತ್ತೆ ಇದು 2/3 ಇದೆ 2/3ಗೆ ನೋಡಿ ಈ ಥರ ಇಲ್ಲಿ ಮೈನಸ್ ಮಾಡಿಕೊಂಡು ನಮಗೆ 28 ವೇಸ್ಟ್ ಇದೆ ಇಲ್ಲಿಗೆ ಜಸ್ಟ್ ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಂಡು ನಾವು ನೋಡಿ ಈ ಪಾಯಿಂಟಲ್ಲಿ ಜಸ್ಟ್ ನೋಡಿ ಈ ಥರ ಒಂದು ಸ್ಕೇಲ್ ಇಟ್ಕೊಂಡ್ರೆ ಸಾಕು ಈ ಥರ ಸ್ಕೇಲ್ ಇಟ್ಕೊಂಡು ಜಸ್ಟ್ ಈ ಥರ ಒಂದು ಸೇಪ್ ತಗೊಂಡು ಅದೇ ಸ್ಕೇಲ್ನ ನಾವು ಉಲ್ಟಾ ನೋಡಿ ಇದನ್ನು ಜಸ್ಟ್ ಈ ಥರ ತಗೊಂಡು ಸೇಪ್ ತಗೊಂಡ್ರೆ ಸಾಕು ನಮಗೆ ಪ್ರಿನ್ಸಸ್ ಕಟ್ಟು ಸೇಪ್ ಬರುತ್ತೆ ಆರ್ಮಲ್ ಸೇಪ್ ನೋಡಿ ನಾವು ಜಸ್ಟು ಈ ಥರ ಕ್ರಾಸ್ ಫ್ರಂಟ್ ಮಾರ್ಕಿಂಗ್ ಹಾಕ್ಕೊಂಡಿದ್ವಲ್ಲ ನಮಗೆ ಇದಕ್ಕೆ ಫ್ರಂಟು ಸೇಪ್ ಅನ್ನೋದು ರೆಡಿ ಇದರಲ್ಲೇ ಇರುತ್ತೆ ನೋಡಿ ಆರ್ಮಲ್ ಸೇಪ್ ನೋಡಿ ನಾವು ಎಷ್ಟು ಮಾರ್ಜಿನ್ ಹಿಡಿತೀವೋ ಅಷ್ಟಕ್ಕೆ ಒಳಗೆ ಹತ್ರನೇ ಮಾರ್ಕಿಂಗ್ ತೊಗೊಂಡ್ರೆ ಸಾಕು ಕರೆಕ್ಟಾಗಿ 7.5 ಬಂತು 7.5ಗೆ ನಮಗೆ 15 ಬರುತ್ತೆ ನೋಡಿ ಇಲ್ಲಿ ಹೆಂಡು ಈ ಸೇಪ್ ಎಲ್ಲಿ ಹೆಂಡ್ ಆಗುತ್ತೋ ಅಲ್ಲಿಂದ ನಾವು ಈ ಸೇಪ್ ಅನ್ನೋದು ತೊಗೊಂಡ್ರೆ ಸಾಕು ಬೋಟ್ ನೆಕ್ಕಲ್ಲಿ ನಾವು
ಇದು ಬಂದು ಕ್ರಾಸ್ ಬ್ಯಾಕ್ ಫ್ರಂಟ್ ಇದು ನಾವು ಫಸ್ಟ್ ಇದನ್ನ ಶೇಪ್ ತಗೊಂಡಿದ್ದೀವಿ ಇದನ್ನ ಶೇಪ್ ಏನು ತಗಿಬೇಕಾಗಿಲ್ಲ ಸೈಡ್ ಅಲ್ಲಿ ನೋಡಿ ನಾವು ಇದನ್ನ ಬ್ಯಾಕ್ ಈ ತರ ಇಟ್ಕೊಂಡು ಈ ತರ ಲೆವೆಲ್ ಮಾಡ್ಕೋಬೇಕಾಗುತ್ತೆ ನೋಡಿ ಆರ್ಮಲ್ ಹತ್ರ ನಮಗೆ ಬ್ಯಾಕ್ ಅಲ್ಲಿ ಎಷ್ಟು ಬರ್ತಾ ಇದೆಯೋ ಅಷ್ಟಕ್ಕೆ ಮಾರ್ಕಿಂಗ್ ಹಾಕೊಂಡು ಕೆಳಗಡೆನೂ ಸಹ ಈ ತರ ಮಾರ್ಕಿಂಗ್ ಹಾಕೋಬೇಕು ಇನ್ನೊಂದು ನೋಡಿ ಈ ಪಾಯಿಂಟ್ ಅಲ್ಲಿ ಈ ಕಡೆ ಎಷ್ಟು ಬರುತ್ತೋ ಈ ಕಡೆನೂ ಅಷ್ಟೇ ಬರತರ ನೋಡ್ಕೊಳ್ಳಿ ಒಂದು 1/2 ಇಂಚ್ ಎಕ್ಸ್ಟ್ರಾ ಬರತರ ಇಲ್ಲಿ ಒಂದು ಮಾರ್ಕಿಂಗ್ ಹಾಕೊಂಡು ಈ ತರ ಮಾರ್ಕಿಂಗ್ ಹಾಕೊಳ್ಳೋಣ ನಮಗೆ ಎರಡು ಕಡೆ ಕರೆಕ್ಟ್ ಆಗಿ ಬರುತ್ತೆ ಇದನ್ನ ನಾವು ನೀಟ್ ಆಗಿ ಕಟಿಂಗ್ ಮಾಡ್ಕೊಳ್ಳೋಣ ನಾವು ಎಷ್ಟು ಮಾರ್ಕಿಂಗ್ ಹಾಕೊಂಡಿದೀವೋ ಅಷ್ಟಕ್ಕೆ ನೀಟ್ ಆಗಿ ನಾವು ಕಟಿಂಗ್ ಮಾಡ್ಕೊಳ್ಳೋಣ ಶೋಲ್ಡರ್ ಅತ್ರನು ನೀಟ್ ಆಗಿ ನಾವು ಎಷ್ಟು ಮಾರ್ಕಿಂಗ್ ಹಾಕೊಂಡಿರ್ತೀವೋ ಅಷ್ಟೇ ತಗೊಂಡ್ರೆ ಸಾಕು ಆರ್ಮಲ್ ಶೇಪ್ ನಾನು ಫಸ್ಟೇ ಹೇಳಿದಂಗೆ ಇದರಲ್ಲಿ ಫಸ್ಟೇ ಆರ್ಮಲ್ ಶೇಪ್ ತಗದು ಬಿಟ್ಟಿದ್ದೀನಿ ಇದು ಬಂದು ಪ್ರಿನ್ಸೆಸ್ ಕಟ್ ಶೇಪ್ ಈ ಪ್ರಿನ್ಸೆಸ್ ಕಟ್ ಶೇಪ್ ನೋಡಿ ಇಲ್ಲಿ ಮಾತ್ರ ನಾವು ಎಕ್ಸ್ಟ್ರಾ ಮಾರ್ಜಿನ್ ಲೈನಿಂಗ್ ಅಲ್ಲಿ ಇಟ್ಕೊಂಡಿರುವಾಗ ನಾವು ಇದನ್ನ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಎಕ್ಸ್ಟ್ರಾ ಬಿಡಬೇಕಾಗುತ್ತೆ ನಾವು ಇದನ್ನ ಕಚ್ಚಾ ಎಕ್ಸ್ಟ್ರಾ ಮಾರ್ಜಿನ್ ಎಕ್ಸ್ಟ್ರಾ ಬಿಟ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ ಲೈನಿಂಗ್ ಅಲ್ಲಿ ಏನು ಬಿಡೋದು ಬೇಡ ನಾವು ಪೇಪರ್ ಅಲ್ಲಿ ಎಕ್ಸ್ಟ್ರಾ ಬಿಟ್ಬಿಡೋಣ ಸಾಕು ನೋಡಿ ನಿಮಗೆ ಅರ್ಥ ಆಗಲ್ಲ ಅನ್ಬಿಟ್ಟು ನಾನು ಇದನ್ನ ರೆಡಿ ಕಟ್ ಮಾಡ್ಕೊಳ್ಳೋಣ ಇದು ಇದು ಮಾತ್ರ ನೋಡಿ ಎಕ್ಸ್ಟ್ರಾ ಮಾರ್ಜಿನ್ ಎಕ್ಸ್ಟ್ರಾ ಬಿಡಬೇಕು ಅಷ್ಟೇನೆ ಈ ಪ್ರಿನ್ಸೆಸ್ ಕಟ್ ಶೇಪ್ ಏನಿದೆ ನೋಡಿ ಇಲ್ಲಿ ಮಾತ್ರ ಎಕ್ಸ್ಟ್ರಾ ಬಿಡಬೇಕು ಇದು ಬಂದು ಆರ್ಮಲ್ ಹತ್ರ ಬಿಡಬಾರದು ಶೋಲ್ಡರ್ ಹತ್ರನು ಬಿಡಬಾರದು ನೆಕ್ ಅಲ್ಲೂ ಎಕ್ಸ್ಟ್ರಾ ಬಿಡಬಾರದು ನೋಡಿ ಇಲ್ಲಿ ಮಾತ್ರ ನೋಡಿ ಪ್ರಿನ್ಸೆಸ್ ಕಟ್ ಕಟೋರಿ ಏನಿದೆ ನೋಡಿ ಇಲ್ಲಿ ಮಾತ್ರ ಎಕ್ಸ್ಟ್ರಾ ಮಾರ್ಜಿನ್ ಬಿಡಬೇಕು ಫ್ರಂಟಲ್ಲಿ ಬೋಟ್ ನೆಕ್ ಬ್ಯಾಕ್ ಅಲ್ಲಿ ಫುಲ್ ಡೀಪ್ ನೆಕ್ ನಾನು ಯಾವ ತರ ನಿಮಗೆ ಹೇಳ್ಕೊಟ್ಟಿದೀನೋ ಇದೇ ತರ ನೀವು ಫಾಲೋ ಮಾಡ್ಕೊತಾ ಬಂದ್ರೆ ಸಾಕು ಈ ಕಟಿಂಗ್ ಇಂದ ನೀವು ತುಂಬಾನೇ ಕಲ್ತಿದೀರಾ ಅನ್ಕೊಂಡಿದೀನಿ ಈ ಕಟಿಂಗ್ ಇಂದ ಏನಾದರೂ ಕಲ್ತಿದ್ರೆ ಈ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗೋಣ ಫ್ರೆಂಡ್ಸ್ ನಮಸ್ತೆ